ಆಸ್ಪತ್ರೆಗಳಿಗೂ ಸರ್ಕಾರಿ ನೌಕರರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಪಿಡಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಎಲ್ಲ ಒಂದು ಕಡೆ ವಿಶ್ವಾಸ ಇತ್ತು ಆಸ್ಪತ್ರೆಗಳನ್ನ ಬಂದ್ ಮಾಡಲ್ಲ ಅನ್ನೋದು, ಆದರೆ ಅಲ್ಲೂ ಕೂಡ ಈಗ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಪಿಡಿ ಬಂದ್ ಆಗಿದೆ. ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಸೇವೆಗಳು ಮಾತ್ರ ಲಭ್ಯ ಇದೆ, ಚೆಕಪ್ ಇದ್ಯಾವುದು ಕೂಡ ಲಭ್ಯ ಇಲ್ಲ. ಐಸಿಯು ಸಿಬ್ಬಂದಿ ಕಪ್ಪು ಪಟ್ಟಿ ಕಟ್ಕೊಂಡು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಆಸ್ಪತ್ರೆಗಳಿಗೂ ಸರ್ಕಾರಿ ನೌಕರರ ಪ್ರತಿಭಟನೆಯ ಬಿಸಿ ಕೊನೆಗೂ ತಲುಪಿ ಬಿಟ್ಟಿದೆ. ಓಪಿಡಿ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಕೇವಲ ಐಸಿಯುನಲ್ಲಿ ಮಾತ್ರ, ಅದು ಕಪ್ಪು ಪಟ್ಟಿ ಕಟ್ಕೊಂಡು ಆಸ್ಪತ್ರೆ ನೌಕರರು ಕೆಲಸವನ್ನ ಮಾಡುತ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾ ಹೋಗ್ತಾರೆ. ಕೃಷ್ಣ, ಬೆಳಗ್ಗೆ ಲೈವ್ ಬಂದಾಗ ತೋರಿಸಿದ್ರೆ ಒಂದಿಷ್ಟು ಸಾರಿಗೆ ಇಲಾಖೆಯಲ್ಲಿ ಕೆಲಸ ನಡೀತಾ ಇರುವಂಥದ್ದು, ಈಗ ಆಸ್ಪತ್ರೆ ಸರದಿ, ಸೊ ಆಸ್ಪತ್ರೆಯಲ್ಲಿ ಒಂದು ಅಲ್ಲಿ ಕೆಲಸ ಮಾಡುವಂಥವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಕೇವಲ ಎಮರ್ಜೆನ್ಸಿಗೆ ಅಷ್ಟೇ ಓ ಪಿ ಡಿ ಸಂಪೂರ್ಣ ಬಂದ್ ಅನ್ನೋ ಮಾಹಿತಿ ಇದೆ. ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಕೃಷ್ಣ? ವಿದ್ಯಾ, ಇವತ್ತು 7ನೇ ವೇತನ ಆಯೋಗ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಆದರೆ ಮುಷ್ಕರವನ್ನು ಮಾಡಿದ್ರೂ ಸರ್ಕಾರಿ ಆಸ್ಪತ್ರೆಗೆ ಯಾವುದೇ ಕೂಡ ಸಮಸ್ಯೆ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಎಂದಿನಂತೆ ಓ ಪಿ ಡಿ ಕೂಡ ಓಪನ್ ಆಗ್ತಾ ಇದೆ. ಬೆಂಗಳೂರಿನ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸೇವೆ ಲಭ್ಯ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಸೇವೆ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾರೆ. ಬೆಂಗಳೂರಿನ ರಾಜ್ಯದ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಓ ಪಿ ಡಿ ಸೇವೆ ಕೂಡ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಬೆಳಗ್ಗೆ 9 ಗಂಟೆಗೆ ಕೂಡ ಸೇವೆ ಕೂಡ ಲಭ್ಯ ಆಗ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಜನ 8 ಗಂಟೆಗೆ ಬಂದು ಇಲ್ಲಿ ಓ ಪಿ ಡಿಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಬೇಕು, ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಂತ ಸಾಕಷ್ಟು ಜನರು ಕೂಡ ಕಾಯ್ತಾ ಇದ್ರು. ಆದರೆ ಈಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರತಿ ರೀತಿಯಂತೆ ಹೇಗೆ ಸೇವೆ ಸಿಗ್ತಾ ಇತ್ತು ಅದೇ ರೀತಿಯ ಸೇವೆಯನ್ನು ಕೊಡುವಂಥ ಪ್ರಯತ್ನವನ್ನು ಇಲ್ಲಿನ ಸಿಬ್ಬಂದಿ ಕೂಡ ಮಾಡ್ತಾ ಇದ್ರೆ, ಇಲ್ಲಿನ ವೈದ್ಯರು ಕೂಡ ಮಾಡ್ತಾ ಇದ್ರೆ. ಒಂದ್ ಕಡೆ ಸಾಕಷ್ಟು ಆತಂಕ ಕೂಡ ಇತ್ತು, ನಾಳೆ ಬೆಳಿಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರೆ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೋ ಅಥವಾ ಇಲ್ಲೋ ಅನ್ನೋ ಆತಂಕ ಸಾಕಷ್ಟು ರೋಗಿಗೆ ಕಾಡ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ಆತಂಕ ಭೀತಿ ಇಲ್ಲದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಅಗತ್ಯತೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವುದೇ ಆತಂಕ ಭೀತಿ ಇಲ್ಲದೆ ಜನ ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ರೋಗಿಗಳು ಈಗ ಮಾಡ್ತಾ ಇರಬಹುದು. ಆದರೆ ಒಂದು ಕಡೆ ಮುಷ್ಕರದ ಎಫೆಕ್ಟ್ ಕೂಡ ಬೇರೆ ಬೇರೆ ಭಾಗದಲ್ಲಿ ಕೂಡ ತಟ್ತಾ ಇದೆ. ಆದರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಯಾವುದೇ ಮುಷ್ಕರದ ಎಫೆಕ್ಟು ರೋಗಿಗಳಿಗೆ ಯಾವುದೇ ಎಫೆಕ್ಟ್ ಕೂಡ ಈಗ ತಟ್ತಾ ಇಲ್ಲ. ವಿದ್ಯಾ,